ಕಲಾಕ್ಷೇತ್ರದಲ್ಲಿ ಲೀಲಾವತಿಯವರಿಗೆ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಾಗ್ತಾ ಇತ್ತು. ರಾಜಕೀಯ ಮತ್ತು ಸಿನಿ ಗಣ್ಯರಿಂದ ಅಂತಿಮ ದರ್ಶನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೋಲದೇವನಹಳ್ಳಿಗೆ ಪಾರ್ಥಿವದ ರವಾನೆ ಆಗುತ್ತೆ. ರಾಜಕೀಯ ಮತ್ತು ಸಿನಿ ಗಣ್ಯರಿಂದ ಅಂತಿಮ ನಮನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸೋಲದೇವನಹಳ್ಳಿಗೆ ಪಾರ್ಥಿವವನ್ನ ರವಾನೆ ಮಾಡಲಾಗುತ್ತೆ. ಸೋಲದೇವನಹಳ್ಳಿ ತೋಟದ ಮನೆಯಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳಾಗ್ತಾ ಇದೆ. ಕನಸಿನ ತೋಟದ ಮನೆಯಲ್ಲೇ ಲೀನರಾಗಲಿರುವಂತಹ ಲೀಲಾವತಿಯವರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಗಣ್ಯರೆಲ್ಲರೂ ಸಹ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಿದ್ರು. ಲೀಲಾವತಿಯವರ ಬಗ್ಗೆ ಮಾತನಾಡಿದ್ರು. ಅವರ ವ್ಯಕ್ತಿತ್ವ, ಅವರ ಶ್ರಮ, ಅವರ ಸಿನಿಮಾ ಯಾವ ರೀತಿಯಾಗಿ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಸಹ ತಮ್ಮ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವವನ್ನ ರವಾನೆ ಮಾಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವವನ್ನ ರವಾನೆ ಮಾಡಲಾಗುತ್ತೆ ಸೋಲದೇವನಹಳ್ಳಿಗೆ. ಅಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಅಲ್ಲೆಲ್ಲ ರೀತಿಯಾದಂತಹ ಸಕಲ ಸಿದ್ಧತೆ ಆಗುತ್ತೆ. ಈಗಾಗಲೇ ಗಣ್ಯರು, ರಾಜಕೀಯ ಗಣ್ಯರು, ಸಿನಿ ಗಣ್ಯರೆಲ್ಲರೂ ಸಹ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಿದ್ರು. ಈಗ ಲೀಲಾವತಿಯವರನ್ನ ಸೋಲದೇವನಹಳ್ಳಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇರುವಂತದ್ದು, ಪಾರ್ಥಿವ ರವಾನೆ ಮಾಡಲಾಗ್ತಾ ಇದೆ. ಅಲ್ಲೂ ಸಹ ಕೆಲವೊಂದಿಷ್ಟು ವಿಧಿವಿಧಾನಗಳನ್ನ ನಡೆಸಲಾಗುತ್ತೆ. ನಂತರದಲ್ಲಿ ಅಂತ್ಯಕ್ರಿಯೆ. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದೆ. ಲೀಲಾವತಿಯವರ ಪಾರ್ಥಿವವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾಹನಕ್ಕೆ ಶಿಫ್ಟ್ ಮಾಡ್ತಾರೆ. ನಂತರ ಸೋಲದೇವನಹಳ್ಳಿಗೆ ಪಾರ್ಥಿವದ ರವಾನೆ ಆಗುತ್ತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಷ್ಟೊತ್ತೂ ಸಹ ಪಾರ್ಥಿವವನ್ನ ಇರಿಸಿ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಾಯಿತು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಈಗ ಪಾರ್ಥಿವವನ್ನ ರವೀಂದ್ರ ಕಲಾಕ್ಷೇತ್ರದಿಂದ ಸೋಲದೇವನಹಳ್ಳಿಗೆ ರವಾನೆ ಮಾಡೋದಕ್ಕಾಗಿ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಒಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸೋಲದೇವನಹಳ್ಳಿಯ ತೋಟದ ಮನೆಯಲ್ಲಿ ಅಂತಿಮ ವಿಧಿ ವಿಧಾನವೆಲ್ಲವೂ ಸಹ ನಡೆಯುತ್ತೆ. ಪುಷ್ಪ ನಮನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ ಕೊನೆ ಹಂತದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಈಗಾಗಲೇ ಪಾರ್ಥಿವವನ್ನ ಹೊತ್ತು ಸಾಗುವಂತಹ ವಾಹನ ರೆಡಿಯಾಗಿದೆ ಒಂದ್ ಕಡೆ. ಆ ವಾಹನದಲ್ಲಿ ಸೋಲದೇವನಹಳ್ಳಿಯ ತೋಟದಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗತ್ತೆ. ಪಾರ್ಥಿವವನ್ನ ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರೆ ನೀನು ಕೆಲವೇ ಕ್ಷಣಗಳಲ್ಲಿ ಸೋಲದೇವನಹಳ್ಳಿಗೆ ಪಾರ್ಥಿವವನ್ನ ರವಾನೆ ಮಾಡಲಾಗುತ್ತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದುವರೆಗೂ ಸಹ ಅಂತಿಮ ನಮನವನ್ನ ಸಲ್ಲಿಕೆ ಮಾಡುವುದಕ್ಕೆ ಗಣ್ಯಾತಿ ಗಣ್ಯರಿಗೆ, ಸಿನಿ ರಂಗದ ಗಣ್ಯರು ಹಾಗೆ ರಾಜಕೀಯ ರಂಗದ ಗಣ್ಯರಿಗೆ ಹಾಗೆ ಅಭಿಮಾನಿಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಈಗ ಎಲ್ಲರೂ ಸಹ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಇಲ್ಲಿಂದ ಈಗ ನೇರವಾಗಿ ಸೋಲದೇವನಹಳ್ಳಿಗೆ ಪಾರ್ಥಿವವನ್ನ ರವಾನೆ ಮಾಡಲಾಗ್ತಾ ಇದೆ. ಪಾರ್ಥಿವವನ್ನ ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಈಗಾಗಲೇ ಪಾರ್ಥಿವವನ್ನ ಹೊತ್ತು ಸಾಗುವಂತಹ ವಾಹನ ರೆಡಿಯಾಗಿದೆ. ಆ ವಾಹನದಲ್ಲಿ ಪಾರ್ಥಿವವನ್ನ ಇರಿಸಿ ಸೋಲದೇವನಹಳ್ಳಿಗೆ ಪಾರ್ಥಿವವನ್ನ ರವಾನೆ ಮಾಡಲಾಗಿದೆ. ನೆಲಮಂಗಲದ ಅಂಬೇಡ್ಕರ್ ಮೈದಾನದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಯಿತು. ಆ ನಂತರದಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವವನ್ನ ತಂದು ಇಲ್ಲೂ ಸಹ ಗಣ್ಯರಿಗೆ ಅಂತಿಮ ನಮನವನ್ನ ಸಲ್ಲಿಕೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಎಲ್ಲರೂ ಸಹ ಬಂದು ಮನದಾಳದ ಮಾತುಗಳನ್ನ ಹೇಳಿದ್ರು. ಲೀಲಾವತಿಯವರ ಬಗ್ಗೆ ಎಷ್ಟು ತಿಳಿದುಕೊಂಡಿದ್ರು ಅದರ ಬಗ್ಗೆ ಈಗ ಪಾರ್ಥಿವವನ್ನ ವಾಹನಕ್ಕೆ ಶಿಫ್ಟ್ ಮಾಡಿರುವಂತಹ ದೃಶ್ಯ ನೋಡ್ತಾ ಇದ್ದೇವೆ. ಸಾಕ್ ನಡೀರಿ ಬ್ರದರ್, ನಡೀರಿ ನಡೀರಿ ನಡೀರಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.